ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆ ಭಗವಂತನೊಂದಿಗೆ ವ್ಯಾಪಾರ ಮಾಡಿದರೆ ಕೊನೆಗೂ ಶಿಕ್ಷೆ ಹೀಗೆ ಇರುತ್ತದೆ. ಪಾಪಗಳನ್ನು ಮಾಡಿದವರನ್ನು ಆ ಭಗವಂತನು ಅಸಲು ಕ್ಷಮಿಸುವುದಿಲ್ಲ. ಈಗ ತಿರುಮಲ ಬಾಲಾಜಿಯ ಲಡ್ಡು ವಿಷಯದಲ್ಲಿ ಟಿಟಿಡಿ ಇಒ ಧರ್ಮಾರೆಡ್ಡಿಯನ್ನು ಆ ಪಾಪ ಹಿಂಬಾಲಿಸುತ್ತಿದೆ. ತಿರುಮಲಗೆ ಹೋಗುವ ಭಕ್ತರು ಪರಮ ಪವಿತ್ರವಾಗಿ ಭಾವಿಸುವ ಮಹಾಪ್ರಸಾದವಾದ ತಿರುಪತಿ ಲಡ್ಡನ್ನು ಹಿಂದಿನ ವೈಸಿಪಿ ಸರ್ಕಾರದ ಅವಧಿಯಲ್ಲಿ ಕಳಪೆ ಮಾಡಿರುವ ವಿಷಯ ಈಗ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದೆ. ಈ ದಾರುಣ ಘಟನೆಯ ಮೇಲೆ ಭಕ್ತರು ಕಿಡಿಕಾರುತ್ತಿದ್ದಾರೆ. ಮಾಡಿದ ಪಾಪ ಸುಮ್ಮನೆ ಬಿಡುವುದಿಲ್ಲ ಎಂದು ಶಾಪ ಹಾಕುತ್ತಿದ್ದಾರೆ. ಆದರೆ ಧರ್ಮಾರೆಡ್ಡಿ ಮಾಡಿದ ಕಳಪೆ ಲಡ್ಡು ಪಾಪ ತನ್ನ ಕುಟುಂಬಕ್ಕೆ ಶಾಪವಾಗಿ ಬದಲಾಗಿದೆಯಾ? ಆತ ಮಾಡಿದ ತಪ್ಪಿಗೆ ಈಗಾಗಲೇ ಕಲಿಯುಗ ದೈವ ಶ್ರೀನಿವಾಸನು ಅತಿ ದೊಡ್ಡ ಶಿಕ್ಷೆಯನ್ನು ವಿಧಿಸಿದ್ದಾನ? ಅಸಲು ತಿರುಪತಿ ಲಡ್ಡುವಿನಲ್ಲಿ ಏನನ್ನು ಬೆರೆಸಲಾಗಿದೆ? ಹೇಗೆ ಕಳಪೆ ಮಾಡಿದರು? ಪ್ರಸಾದದ ಹೆಸರಿನಲ್ಲಿ ಎಷ್ಟು ಸಾವಿರ ಕೋಟಿಗಳನ್ನು ಲೂಟಿ ಮಾಡಿದರು? ಧರ್ಮಾರೆಡ್ಡಿಗೆ ಆ ಭಗವಂತನು ನೀಡಿದ ಶಿಕ್ಷೆಯಾದರೂ ಏನು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ತಿರುಪತಿ ಎನ್ನುತ್ತಿದ್ದ ಹಾಗೆ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಹಿಂದೂಗಳ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ. ಎರಡನೆಯದಾಗಿ ಶ್ರೀವಾರಿ ಲಡ್ಡು ಬಾಲಾಜಿಗೆ ಅತ್ಯಂತ ಪ್ರಿಯವಾದುದು. ಭಕ್ತರು ಪರಮ ಪವಿತ್ರವಾಗಿ ಭಾವಿಸುವುದು ತಿರುಪತಿ ಲಡ್ಡು. ಯಾರಾದರೂ ತಿರುಪತಿಗೆ ಹೋಗಿದ್ದೀವಿ ಎಂದು ಹೇಳಿದರೆ ಸಾಕು, ಮೊದಲಿಗೆ ಕೇಳುವುದು ಲಡ್ಡುವನ್ನೇ. ಆ ಲಡ್ಡು ತಿಂದವರು ಭಕ್ತಿಯಿಂದ ಆ ಶ್ರೀನಿವಾಸನನ್ನು ಸ್ಮರಿಸಿಕೊಳ್ಳುತ್ತಾರೆ. ಆದರೆ ಈಗ ಇದೇ ಲಡ್ಡುವಿನ ವಿವಾದ ಇಡೀ ದೇಶದಾದ್ಯಂತ ಹಾಟ್ ಟಾಪಿಕ್ ಆಗಿದೆ. ತಿರುಪತಿ ಲಡ್ಡುವಿನ ಕಳಪೆ ವಿಚಾರ ಒಂದೇ ಸಾರಿಗೆ ಭಕ್ತರನ್ನು ಶಾಕ್ಗೆ ಗುರಿ ಮಾಡಿದೆ. ಅಸಲು ಶ್ರೀವಾರಿ ಲಡ್ಡು ಪ್ರಸಾದವನ್ನು ಯಾವಾಗಿಂದ ತಯಾರು ಮಾಡುತ್ತಿದ್ದಾರೆ? ಶ್ರೀನಿವಾಸನಿಗೆ ಅತ್ಯಂತ ಇಷ್ಟವಾದ ನೈವೇದ್ಯವಾಗಿ ಈ ಲಡ್ಡುವನ್ನೇ ಏಕೆ ಸಮರ್ಪಿಸುತ್ತಾರೆ? ಆ ಕಾಲದಲ್ಲಿ ಈ ಲಡ್ಡು ತಯಾರಿಕೆ ಹೇಗಿತ್ತು? ಈಗ ಹೇಗೆ ತಯಾರಿಸಲ್ಪಡುತ್ತಿದೆ? ಹೀಗೆ ತಿರುಪತಿಯ ಲಡ್ಡುವಿನ ಕುರಿತು ಅದೆಷ್ಟೋ ತಿಳಿಯದ ವಿಷಯಗಳನ್ನು ಈಗ ತಿಳಿಯೋಣ, ಬನ್ನಿ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳಲ್ಲಿ ತಿರುಪತಿ ತಿರುಮಲ ಕೂಡ ಒಂದು. ಜೀವನದಲ್ಲಿ ಒಂದು ಬಾರಿಯಾದರೂ ಆ ಶ್ರೀನಿವಾಸನ ದರ್ಶನ ಪಡೆಯಬೇಕೆಂದು ಅದೆಷ್ಟೋ ಮಂದಿ ಭಕ್ತರು ಕೋರಿಕೊಳ್ಳುತ್ತಾರೆ. ಮತ್ತು ಮುಖ್ಯವಾಗಿ ತಿರುಮಲದಲ್ಲಿ ಸಿಗುವ ಮಹಾಪ್ರಸಾದವಾದ ಲಡ್ಡುವನ್ನು ಅಮೃತದ ಹಾಗೆ ಭಾವಿಸುತ್ತಿರುತ್ತಾರೆ. ಒಂದು ಕಾಲದಲ್ಲಿ ತಿರುಪತಿಯ ಪ್ರಸಾದವೆಂದರೆ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದರು. ಈ ರೀತಿ ಹೇಳುವುದು ತಪ್ಪೆ, ಆದರೆ ಆ ಪ್ರಸಾದದ ರುಚಿ ಹಾಗಿರುತ್ತಿತ್ತು. ಒಂದು ಬಾರಿ ಬಾಯಿಗೆ ಹಾಕಿಕೊಂಡರೆ ಅದು ಹಾಗೇ ಕರಗಿ ಹೋಗುತ್ತಿತ್ತು. ಆ ರುಚಿ ಸುವಾಸನೆ ಬಾಯಲ್ಲಿ ನೀರುರಿಸುತ್ತಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ತಿರುಪತಿ ಲಡ್ಡುವಿನ ಸೈಜ್ ಕಡಿಮೆಯಾಗಿದ್ದೇ ಅಲ್ಲದೆ ರುಚಿ, ನಾಣ್ಯತೆ ಮತ್ತು ಒಳ್ಳೆಯ ಸುವಾಸನೆ ಕೂಡ ಇಲ್ಲದಂತಾಗಿದೆ. ಇದಕ್ಕೆ ಕಾರಣ ತಿಳಿದರೆ ಮಾತ್ರ ನಿಮ್ಮ ಕೋಪ ನೆತ್ತಿಗೇರುತ್ತದೆ. ಹೌದು ಸ್ನೇಹಿತರೆ, ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಿ ಲಡ್ಡು ತಯಾರಿಸಿ ಆ ಭಗವಂತನಿಗೆ ಮತ್ತು ಭಕ್ತರಿಗೆ ನೀಡಲಾಗುತ್ತಿದೆ. ಇದು ಎಷ್ಟು ಪಾಪವೆಂದರೆ ದೇವರ ವಿಷಯದಲ್ಲಿಯೂ ಕೂಡ ಈ ರೀತಿಯಾಗಿ ವ್ಯಾಪಾರ ಮಾಡುವುದು ಬಹಳ ದಾರುಣ. ತಿರುಪತಿಗೆ ಹೋಗುವ ಭಕ್ತರೆಲ್ಲರೂ ಮಹಾಪ್ರಸಾದವೆಂದು ಆ ಲಡ್ಡುವನ್ನು ಕೊಂಡುಕೊಳ್ಳುತ್ತಿದ್ದರು. ಆದರೆ ಈಗ ಅದೇ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಿದ್ದಾರೆ ಎಂದು ತಿಳಿದಿದ್ದರಿಂದ ತುಂಬಾ ಬೇಸರಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರು ಶಾಕಿಂಗ್ ಹೇಳಿಕೆ ನೀಡಿದ್ದರು. ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಕಳಪೆ ಪದಾರ್ಥಗಳನ್ನು ಬಳಕೆ ಮಾಡಿದ್ದಾರೆಂದು, ಲಡ್ಡು ತಯಾರಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿದ್ದಾರೆ ಎಂದಿದ್ದರು. ಇನ್ನು ಚಂದ್ರಬಾಬುರವರ ಈ ಹೇಳಿಕೆಯಿಂದ ಪ್ರತಿಯೊಬ್ಬರೂ ಶಾಕ್ ಆಗಿದ್ದರು. ಲಡ್ಡು ಪ್ರಸಾದದಲ್ಲೇ ಅಲ್ಲದೆ ಅನ್ನ ಪ್ರಸಾದದಲ್ಲಿಯೂ ಕೂಡ ನಾಣ್ಯತೆ ಇಲ್ಲದೆ ಇರುವುದು ತುಂಬಾ ಚರ್ಚಾಸ್ಪದ ವಿಷಯವಾಗಿ ಬದಲಾಯಿತು. ಒಂದು ಕಾಲದಲ್ಲಿ ತಿರುಮಲದಲ್ಲಿ ಅನ್ನಪ್ರಸಾದವು ಕೂಡ ತುಂಬಾ ರುಚಿಯಾಗಿರುತ್ತಿತ್ತು. ಆದರೆ ಕಳೆದ 5 ವರ್ಷಗಳಿಂದ ಈ ಅನ್ನಪ್ರಸಾದದಲ್ಲಿಯೂ ಕೂಡ ನಾಣ್ಯತೆ ಇಲ್ಲದೆ ಇರುವುದರಿಂದ ಆಗಾಗ ಭಕ್ತರು ಕೂಡ ಇದರ ಬಗ್ಗೆ ಮಾತಾಡಿಕೊಳ್ಳುತ್ತಿದ್ದರು. ಸ್ನೇಹಿತರೆ, ಯಾವುದನ್ನಾದರೂ ಸರಿ, ವ್ಯಾಪಾರದ ದೃಷ್ಟಿಯಲ್ಲೇ ನೋಡುವ ರಾಜಕೀಯ ನಾಯಕರು ಕೊನೆಗೆ ಆ ಭಗವಂತನ ವಿಷಯದಲ್ಲಿಯೂ ಕೂಡ ವ್ಯಾಪಾರ ಮಾಡುತ್ತಾ ತಿರುಮಲವನ್ನು ಕೂಡ ಒಂದು ಹಣದ ಕ್ಷೇತ್ರವನ್ನಾಗಿಯೇ ನೋಡಿದರು. ಇದು ನಿಜವಾಗಿಯೂ ಬೇಸರದ ಸಂಗತಿ, ಕ್ಷಮಿಸಲಾರದಂತಹ ಕೃತ್ಯ. ಈ 5 ವರ್ಷಗಳಿಗಿಂತಲೂ ಮೊದಲು ಈ ಲಡ್ಡುವಿನ ವಿಷಯದಲ್ಲಾಗಲಿ ಅಥವಾ ಅನ್ನಪ್ರಸಾದದ ವಿಷಯದಲ್ಲಾಗಲಿ ಇಂತಹ ತಪ್ಪುಗಳು ನಡೆದಿಲ್ಲ. ತಿಳಿದು ಕೂಡ ಯಾರು ತಪ್ಪು ಮಾಡುವುದಿಲ್ಲ. ಆದರೆ ಕಳೆದ 5 ವರ್ಷಗಳಿಂದಲೂ ತಿರುಮಲ ಕ್ಷೇತ್ರದಲ್ಲಿ ಇಒ ಧರ್ಮಾರೆಡ್ಡಿ, ಎಂಎಲ್ಎ ಕರುಣಾಕರ ರೆಡ್ಡಿ, ಶಿವಾರೆಡ್ಡಿ, ಭಾಸ್ಕರ್ ರೆಡ್ಡಿ ಅಧಿಕಾರ ಚಲಾಯಿಸಿದ್ದರು. ಆದರೆ ಈ ವಿಷಯ ಈಗ ಹೇಗೆ ಬಯಲಾಯಿತು ಎಂಬುದನ್ನು ಈಗ ತಿಳಿಯೋಣ.
ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತುಪ್ಪವನ್ನು ಸಪ್ಲೈ ಮಾಡಿದ ಸಪ್ಲೈಯರ್ಸ್ ಶಾಂಪಲ್ಸ್ ಅನ್ನು ತೆಗೆದುಕೊಂಡು ಜುಲೈ 8ರಂದು ನ್ಯಾಷನಲ್ ಅಕ್ರೆಡಿಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಅಂಡ್ ಕೊಲಾಬರೇಷನ್ ಲ್ಯಾಬೊರೇಟರಿಗೆ ಕಳಿಸಿದರು. ಆದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆದ ಈ ಪರೀಕ್ಷೆಗಳು ಜುಲೈ 17ರಂದು NDDB ಕ್ಯಾಲ್ಪ್ ಸ್ಯಾಂಪಲ್ಸ್ ರಿಪೋರ್ಟ್ ಅನ್ನು ಪ್ರಸ್ತುತ ಅಧಿಕಾರದಲ್ಲಿರುವ ಸರ್ಕಾರಕ್ಕೆ ಕಳುಹಿಸಿತು. ಆದರೆ ಈ ರಿಪೋರ್ಟ್ ಅಲ್ಲಿ 5 ಜನ ಸಪ್ಲೈಯರ್ಸ್ಗಳಲ್ಲಿ ಒಬ್ಬ ಸಪ್ಲೈಯರ್ ಬಳಿ ಇರುವ ತುಪ್ಪ ಸ್ಟ್ಯಾಂಡರ್ಡ್ಗೆ ಅಸಲು ಮ್ಯಾಚ್ ಆಗಲಿಲ್ಲ, ಆಗ ಇದರಲ್ಲಿ ಕಳಪೆಯಾಗಿದೆ ಎಂದು ಕಂಡುಹಿಡಿದರು. ಇದರಿಂದ ಬೀಫ್, ಹಂದಿ ಮತ್ತು ಇತರ ಪ್ರಾಣಿಗಳ ಕೊಬ್ಬಿನ ಜೊತೆ ಮೀನಿನೆಣ್ಣೆಯೂ ಕೂಡ ಮಿಕ್ಸ್ ಆಗಿದೆ ಎಂದು ತಿಳಿದ ತಕ್ಷಣ ಅಧಿಕಾರಿಗಳೆಲ್ಲರೂ ಶಾಕ್ ಆಗಿದ್ದರು. ಅಷ್ಟೇ ಅಲ್ಲದೆ ದೇವರಿಗೆ ಸಮರ್ಪಿಸುವ ಪವಿತ್ರವಾದ ತುಪ್ಪದಲ್ಲಿಯೂ ಕೂಡ ಹಂದಿಯ ಕೊಬ್ಬು ಇರುವ ವಿಷಯ ಬಯಲಾಯಿತು. ಇನ್ನು ಇವುಗಳ ಜೊತೆ ಪಾಮ್ ಆಯಿಲ್, ಆಲಿವ್ ಆಯಿಲ್, ಗೋಧಿ, ಮೆಕ್ಕೆಜೋಳ ಮತ್ತು ಹತ್ತಿ ಬೀಜಗಳ ಎಣ್ಣೆಯನ್ನು ಕೂಡ ಬಳಸಿದಂತೆ ತಿಳಿದು ಬಂದಿದೆ. ಅಂದರೆ ಇದರಿಂದ ಮಹಾಪ್ರಸಾದ ಮತ್ತು ಅನ್ನಪ್ರಸಾದ ತಯಾರು ಮಾಡಿದ್ದೇ ಅಲ್ಲದೆ ಆ ಭಗವಂತನಿಗೂ ಕೂಡ ಸಮರ್ಪಿಸಿದ ಹಾಗೆ ತಿಳಿದು ಬಂದಿದೆ. ಇನ್ನು ಈ ವಿಷಯಗಳೆಲ್ಲವೂ ಬಯಲಿಗೆ ಬಂದಿದ್ದರಿಂದ ಮುಖ್ಯಮಂತ್ರಿ ಚಂದ್ರಬಾಬುರವರ ಜೊತೆ ಇಡೀ ದೇಶದಾದ್ಯಂತ ಹಿಂದೂ ಭಕ್ತರು ಕೂಡ ತೀವ್ರವಾಗಿ ರೊಚ್ಚಿಗೆದ್ದಿದ್ದಾರೆ. ಇನ್ನು ಈಗ ತುಪ್ಪವನ್ನು ಸರಬರಾಜು ಮಾಡುತ್ತಿದ್ದಂತಹ ಕಂಪನಿಯನ್ನು ಕ್ಲೋಸ್ ಮಾಡಿದೆ TTD. ಇದಕ್ಕೂ ಮೊದಲು ನಮ್ಮ ಕರ್ನಾಟಕಕ್ಕೆ ಸೇರಿದ KMF ನಂದಿನಿ ತುಪ್ಪವನ್ನು ಲಡ್ಡು ತಯಾರಿಕೆಗೆ ಸಪ್ಲೈ ಮಾಡುತ್ತಿತ್ತು. ಆದರೆ ಬೆಲೆಯ ವಿಷಯದಲ್ಲಿ ವಾದಗಳು ಬಂದಿದ್ದರಿಂದ ಕಳೆದ ಸರ್ಕಾರ ಅಂದರೆ YCP ಸರ್ಕಾರವು ಮಾಮೂಲಿ ಸಪ್ಲೈಯರ್ಗಳಿಂದ ತುಪ್ಪ ಖರೀದಿ ಮಾಡುತ್ತಿತ್ತು. ಅದೇ ಈಗ ಇಷ್ಟು ದಾರುಣಕ್ಕೆ ಕಾರಣವಾಯಿತು. ಹಣಕ್ಕೋಸ್ಕರ ಆಸೆಪಟ್ಟ ಸರ್ಕಾರ ಕ್ವಾಲಿಟಿ ಇಲ್ಲದಂತಹ ತುಪ್ಪವನ್ನು ಸರಬರಾಜು ಮಾಡಿ ಆ ಭಗವಂತನ ಜೊತೆ ಆಟವಾಡಿತು. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿತು. ಆ ರೀತಿಯಾಗಿ ಸಾವಿರಾರು ಕೋಟಿಗಳನ್ನು ತಿರುಮಲದಿಂದ ದೋಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಭಗವಂತನ ವಿಷಯದಲ್ಲಿ ಮಾಡಿದ ಪಾಪ ಸುಮ್ಮನೆ ಬಿಡುವುದಿಲ್ಲ ಎಂಬಂತೆ TTD ಯುವ ಧರ್ಮಾರೆಡ್ಡಿಗೆ ತಕ್ಕ ಶಿಕ್ಷೆಯಾಯಿತು ಎಂದು ಹೇಳಬಹುದು. ಅದೇನೆಂದರೆ ತನ್ನ ಮುದ್ದಿನ ಮಗ ಚಂದ್ರಮೌಳಿ ರೆಡ್ಡಿ ಕಳೆದ ವರ್ಷ ಈ ಲೋಕವನ್ನು ಬಿಟ್ಟು ಇಹಲೋಕ ಸೇರಿಕೊಂಡರು. ನಿಜ ಹೇಳಬೇಕೆಂದರೆ ತಾನು ಮಾಡಿದ ತಪ್ಪಿಗೆ ಆ ಭಗವಂತನು ಆತನ ಮಗನಿಗೆ ಶಿಕ್ಷೆ ವಿಧಿಸಿದ್ದಾನೆ. ಸ್ನೇಹಿತರೆ, ಅಸಲಿಗೆ ಈ ಮಾತು ಹೇಳುವುದು ಸರಿಯಲ್ಲ. ಆ ದೇವರು ಅನ್ಯಾಯವಾಗಿ ಆತನ ಮಗನನ್ನು ಬಲಿ ಪಡೆದದ್ದು ತುಂಬಾ ವಿಷಾದನೀಯ ಎಂದು ಹೇಳಬಹುದು. ಚಂದ್ರಮೌಳಿ ರೆಡ್ಡಿಗೆ ಅದೇ ಸಮಯದಲ್ಲಿ TTD ಚೆನ್ನೈ ಸ್ಥಳೀಯ ಅಧ್ಯಕ್ಷ AJ ಶೇಖರ್ ರೆಡ್ಡಿ ಮಗಳ ಜೊತೆ ಎಂಗೇಜ್ಮೆಂಟ್ ನಡೆದಿತ್ತು. ಇನ್ನೇನು ಮದುವೆ ಹತ್ತಿರ ಬರುತ್ತಿದ್ದ ಹಾಗೆ ಮದುವೆ ಕಾರ್ಡ್ಗಳನ್ನು ಹಂಚುವ ಸಮಯದಲ್ಲಿ ಅಸ್ವಸ್ಥತೆಗೆ ಗುರಿಯಾಗಿದ್ದರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದರೂ ಕೂಡ 2 ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತು ಹೋಗಿದ್ದರು. ಆದರೆ ಈಗ ತಿರುಮಲ ಪ್ರಸಾದದ ವಿಷಯದಲ್ಲಿ ನಡೆಯುತ್ತಿರುವ ವಿವಾದದಲ್ಲಿ ಧರ್ಮಾರೆಡ್ಡಿಗೆ ವರ್ಷದ ಹಿಂದೆಯೇ ಶ್ರೀನಿವಾಸನು ಶಿಕ್ಷೆ ವಿಧಿಸಿದ್ದಾನೆ ಎಂದು ಹಲವಾರು ಮಂದಿ ಮಾತಾಡಿಕೊಳ್ಳುತ್ತಿದ್ದಾರೆ. ಇನ್ನು ಈಗಿರುವ ಸರ್ಕಾರವು ಕೂಡ ವಿಚಾರಣೆಯೆಲ್ಲವೂ ಪೂರ್ತಿಯಾದ ಬಳಿಕ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ನೀಡುವ ಆಲೋಚನೆಯಲ್ಲಿದೆ. ಅಷ್ಟೇ ಅಲ್ಲದೆ ಈಗ ಮುಖ್ಯಮಂತ್ರಿಯಾಗಿರುವ ಚಂದ್ರಬಾಬು ನಾಯ್ಡುರವರು ನಂದಿನಿ ತುಪ್ಪದ ಸರಬರಾಜಿಗೆ ಒಪ್ಪಿಗೆ ನೀಡಿದ್ದಾರೆ. ದೇಸಿ ಗೋವುಗಳ ಹಾಲಿನಿಂದ ತಯಾರಿಸಲ್ಪಟ್ಟ ಈ ಪರಿಶುದ್ಧವಾದ ನಂದಿನಿ ತುಪ್ಪದ ಬಳಕೆಯಿಂದ ತಿರುಮಲ ಲಡ್ಡು ಪ್ರಸಾದವು ಮೊದಲಿನ ರುಚಿ ಬರುವುದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.